ಆ ಬೆಳೆ ಎಲ್ಲ ಒಣಗಿ ನಿಂತಿದೆ. ಹೊಲಕ್ಕೆ ಹೋದ್ರೆ
Mm-hmm.
ಕ್ಷಮೆ ಕೇಳು.
ಅದೆಷ್ಟೇ ಕಷ್ಟ ಕೊಟ್ಟಿದ್ದಾನಂತ ಆ ದೇವರಿಗೆ ಬಾಯಿ ಬಂದಾಗೆ ಮಾತಾಡೋದು ತಪ್ಪಪ್ಪ. ನೋಡು, ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಯಾವತ್ತು ಈ ನಮ್ಮ ಮನೆಯಲ್ಲಿ ಒಗ್ಗಟ್ಟಾಗಿರ್ಬೇಕು, ಅದೇ ಮುಖ್ಯ. ಮೆಚ್ಚಿದೆ ಅತ್ತಿಗೆ ನಿನ್ನ ವಿಶಾಲವಾದ ಹೃದಯ, ನಿನ್ನಂತ ಅತ್ತಿಗೆಯನ್ನು ಪಡೆದ ನಾನೇ ಪುಣ್ಯವಂತನತ್ತಿಗೆ, ನಾನೇ ಪುಣ್ಯವಂತ. ಅತ್ತಿಗೆ ಅಣ್ಣ ತಮ್ಮಂದಿರನ್ನು ಅಗಲಿಸಿ ಮನೆ ಭಸಣ ಮಾಡುವ ಹೆಣ್ಣುಗಳು ಅಷ್ಟಿಲ್ಲ ಈ ಸಮಾಜದಲ್ಲಿ. ಅತ್ತಿಗೆ ನೀವು ನಮ್ಮ ಅಣ್ಣನ ಹೆಂಡತಿಯಾಗಿ ಬಂದು ಇಂಥ ಮಾತುಗಳನ್ನು ಹೇಳುತ್ತಿದ್ದೀರಿ ಅಂದರೆ ನಿಜವಾಗಲೂ ನೀವೇ ದೇವತೆ ಅಮ್ಮ, ನೀವೇ ದೇವತೆ. ನಿಜ ಜ್ಯೋತಿ, ನಿಜ. ನಿನ್ನಂತ ಒಳ್ಳೆ ಗುಣ ಎಲ್ಲ ಹೆಣ್ಣು ಮಕ್ಕಳಲ್ಲಿದ್ದರೆ ನಮ್ಮಂತೆ ಬಂಗಾರವಂತ ಬಾಳು ಸಾಗಿಸಬಹುದು. ತಮ್ಮ ಸಾಗರ, ನಿಮ್ಮತ್ತಿಗೆ ಮಾತಿನಂತೆ ನಡೆದುಕೋ. ನಾನು ಅಂತ ದೊಡ್ಡ ಸಾಹಸ ಮಾಡಿದಂತ ಹೀಗೆಲ್ಲ ವರ್ಣನೆ ಮಾಡ್ತಾ ಇದ್ದೀರ, ಅದೆಲ್ಲ ಹೋಗಿ ಬಿಡಿ. ನೋಡಿ, ಎಂಥ ಕಷ್ಟ ಬರಲಿ, ಎಂಥ ಸಂದರ್ಭ ಬರಲಿ, ಈ ನಮಗೆ ಒಗ್ಗಟ್ಟಾದ ಈ ಮನೆ ಯಾವತ್ತೂ ಹೀಗೆ ಇರಬೇಕು. ಅದು ಒಡಗಾಗದ ಹಾಗೆ ನೋಡ್ಕೊಳ್ಳೋ ಭಾರ ನಮ್ದ್ರಿ, ಅದೇ ನನ್ನ ಆಸೆ. ನಿಮ್ಮ ಆಸೆ ಅಂತೆ ನನ್ನ ಆಸೆ ಅತ್ತಿಗೆಮ್ಮ. ಒಂದಾಗಿ ಬಾಳುವ ಈ ನಮ್ಮ ಮನೆ ಎದೆಗೊಟ್ಟು ಬಾಳಿದರೆ ಈ ನಮ್ಮ ಮನೆ ಮೈಸೂರಿನ ಅರಮನೆ ಆಗೋದರಲ್ಲಿ ಸಂದೇಹವಿಲ್ಲ ಅತ್ತಿಗೆ, ಸಂದೇಹವಿಲ್ಲ. ತಮ್ಮ ಸಾಗರ, ನನ್ನ ಮನೆ ಮೈಸೂರಿನ ಅರಮನೆಯಾಗಬೇಕಾದರೆ ಸಾಗರ್ ನಿನ್ನ ವಿದ್ಯಾಭ್ಯಾಸ ಮುಂದುವರಿಸುತ್ತಾ ಹೋಗು. ನಿನ್ನ ನೌಕರಿಗಾಗಿ ತೆಗೆದಿಟ್ಟ ಹಣವನ್ನು ಆ ಕಳ್ಳರು ಕದ್ದೊಯ್ದರೂ ಪರವಾಗಿಲ್ಲ. ನಾನು ಎಲ್ಲಿಯಾದರೂ ಕೂಲಿ ಮಾಡಿ ನಿನ್ನ ನೌಕರಿಗೆ ಹಣ ಕಳಿಸುತ್ತೇನೆ. ನೀನೊಬ್ಬ ದೊಡ್ಡ ವಿದ್ಯಾವಂತವನಾಗಿ ಒಂದು ನೌಕರಿಯನ್ನು ಹಿಡಿದುಕೊಂಡು ಬಂದರೆ ಸಾಕು, ಈ ಬಡ ಶಿವಾನಂದನ ಮನೆ ಮೈಸೂರಿನ ಅರಮನೆಯಾಗುವುದರಲ್ಲಿ ಸಂದೇಹವಿಲ್ಲ ಸಾಗರ್, ಸಂದೇಹವಿಲ್ಲ. ಅಣ್ಣ, ತುತ್ತು ಅನ್ನಕ್ಕೆ ಗತಿ ಇಲ್ಲದ ನಮ್ಮಂತ ಬಡವರಿಗೆ ಎಲ್ಲಿಂದ ಹಣ ಬರಬೇಕಣ್ಣ, ಎಲ್ಲಿಂದ ಹಣ ಬರಬೇಕು? ಲಂಚ ಎಂಬ ಎರಡು ಎಕರೆಯಲ್ಲಿ ಹಂಚು ಹಾಕಿ ಮಂಚ ಏರಿ ಕುಳಿತಿದ್ದರೆಲ್ಲ ಭ್ರಷ್ಟಾಧಿಕಾರಿಗಳು. ಅಣ್ಣ, ನನ್ನನ್ನು ಬೇರೆಯವರಿಗೆ ಓದಿಸಿ ವಿದ್ಯಾವಂತನಾಗಿ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಅಣ್ಣ, ತುಂಬಾ ಧನ್ಯವಾದಗಳು. ಅಣ್ಣ, ಅತ್ತಿಗೆ ನಿಮ್ಮಿಬ್ಬರನ್ನು ಕಷ್ಟದಲ್ಲಿ ಸಿಲುಕಿಸಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದು ಬೇಡಣ್ಣ, ಬೇಡ. ನಾನು ನಿಮ್ಮ ಹಾಗೆ ಹೊರದಲ್ಲಿ ಕೆಲಸ ಮಾಡುತ್ತೇನೆ. ಏನಪ್ಪ ಹೇಳ್ತಾನೆ, ಮಾತಾಡ್ತಿದ್ಯೋ ನೀನು? ನೋಡು, ನೀನು ಚೆನ್ನಾಗಿ ಓದ್ಬೇಕು, ನೀನು ನೌಕರಿ ಮಾಡ್ಬೇಕು ಅಂತ ಅದೆಷ್ಟು ಆಸೆ ಇಟ್ಕೊಂಡಿದ್ದೇವೆ ನಾವು. ನೀನು ನೌಕರಿ ಮಾಡಿ ಈ ಮನೆ ನಂದಾ ದೀಪ ನೀನು ಆಗ್ಬೇಕು ಅಂತ ಆಸೆ ಅಪ್ಪ. ಈ ಬಡತನದಲ್ಲಿ ನಮ್ಮ ಮನೆ ಬಾಳಿ ಬೆಳಗಬೇಕಾದರೆ ನಾನು ಎಲ್ಲ ಕಡೆ ಅರ್ಜಿ ಹಾಕಿದ್ದೇನೆ. ಆ ದೇವರ ದಯದಿಂದ ಸೆಲೆಕ್ಟ್ ಆದರೆ ನಮ್ಮ ಬಾಳೆಲ್ಲ ಬಂಗಾರವಾಗುತ್ತದೆ. ಅಣ್ಣ, ನನ್ನನ್ನು ಮುಂದೆ ಕಲಿಯಲು ಒತ್ತಾಯ ಮಾಡಬೇಡ ಅಣ್ಣ, ಪ್ಲೀಸ್. ಆಯ್ತು ತಮ್ಮ, ನಿನ್ನ ಇಷ್ಟದಂತೆ ಆಗಲಿ. ಆಯ್ತಾಯ್ತು ಅಣ್ಣ, ತಮ್ಮ ಮಾತಾಡ್ಕೊಂಡ್ರೆ ಮಗು ಊಟನೇ ಮರ್ತಿರ್ತೀರ, ನಡೆಯಲಿ ಅಡಿಗೆ ಮಾಡಿದೇನೆ ಊಟ ಮಾಡಿದ್ರು. ಅತ್ತಿಗೆಮ್ಮ, ನಮ್ಮ ಮನೆ ಬಾಳಿ ಬೆಳಗಲಿ ಎಂದು ಇಂಥ ಸಂತೋಷದ ಸಮಯದಲ್ಲಿ ಒಂದು ಗೀತೆನಾದರೂ ಹಾಡಬಾರದೇನಮ್ಮ? ನಾನೊಬ್ಳೆ ಹಾಡೋದಿಲ್ಲ, ಹಾಡ್ಬೇಕು. ಆಯ್ತಾ?